ನೋಡಿ, ಇಲ್ಲಿ ಈಗ ಸಾಮಾನ್ಯ ಒಂದು 3/4 ಗಂಟೆಯಿಂದ ಕಾಯ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲೂ ಮೀಟಿಂಗ್ಗಳಾಗಿರ್ಬೋದು ಅಥವಾ ಜಮಾಬಂದಿ ಆಗ್ತಾ ಇರೋದು ಕಾಣೋದಿಲ್ಲ. ಇಬ್ಬರು ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಕಾರ್ಯದರ್ಶಿಯವರು ಕಾರ್ಯನಿರ್ವಹಿಸಿದ್ದಾರೆ. ಸಮಯ 3:05. ನೋಡಿ, ಇದು ಮಾಳ ಗ್ರಾಮ ಪಂಚಾಯತ್ ಕಾರ್ಯಾಲಯ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತು ಬಂದ ನೋಟಿಸ್ ಪ್ರಕಾರ ಇಲ್ಲಿ ಇವತ್ತು ಜಮಾಬಂದಿ ಕಾರ್ಯಕ್ರಮ ನಡೆಯುವುದು ಅಂತ ಹೇಳಿ ನಿರ್ಧಾರ ಆಗಿದೆ. ಆ ನಿರ್ಧಾರದ ಪ್ರಕಾರ 2:30 ರಿಂದ 3 ಗಂಟೆವರೆಗೂ ಸಾರ್ವಜನಿಕ ಅವಹಾಲುಗಳನ್ನು ಸ್ವೀಕರಿಸುವುದು ಅಂತ ಹೇಳಿದ್ದಾರೆ. ಆದರೆ ಈಗ ಇಲ್ಲಿ ನಾವು ಬಂದಾಗ ಕಾರ್ಯದರ್ಶಿಯವರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಕಾಣ್ತಾ ಇಲ್ಲ. ನೋಡಿ, ಗಂಟೆ 2:50 ಆಗಿದೆ. ಪಾಪ ಕಾರ್ಯದರ್ಶಿಯವರು ಕಾರ್ಯನಿರತರಾಗಿ ಇದ್ದಾರೆ. ಈ ಕುರಿತಂತೆ ಸಂಬಂಧಪಟ್ಟವರು ಉತ್ತರಿಸಬೇಕಾಗಿ ವಿನಂತಿ. ಈಗ ಪೇಪರ್ ಅಲ್ಲಿ ಹಾಕಿದ ಬಗ್ಗೆ ಯಾವ್ದಾದ್ರು ಮಾಹಿತಿ ಉಂಟಾ ಸರ್? ಅಂದ್ರೆ ಬಂದದ್ದು ತಮ್ಮ ಮಾಹಿತಿಗೆ ಬರಲಿಲ್ಲ, ಯಾವುದು ಯಾವುದಕ್ಕೂ ಬಂದದ್ದು ಗೊತ್ತಿಲ್ಲ, ಯಾವ ಪೇಪರ್ ಅಲ್ಲಿ ಬಂದಿದೆ ಅಂತ ಹೇಳಿ. ಅವರು ಎಸ್ ಎಲ್ ಎಂ ಘಟಕ ಅಲ್ಲಿ ಇಲ್ಲ ಅಂತ ಹೇಳಿ ನಮ್ಗೆ ನ್ಯೂಸ್ ಬಂತು. ಅವರು ಸೀದಾ ಕಾರ್ಕಳದಲ್ಲಿ ಇಲ್ಲ. ನಮ್ಮ ಎಸ್ ಎಲ್ ಎಂ ಘಟಕ, ನಮ್ಮ ಎಸ್ ಎಲ್ ಎಂ ಘಟಕ ಇರೋದು ಚೌಕಿಯಲ್ಲಿ. ಅವರು ಕಾರ್ಕಳಕ್ಕೆ ಪಾಸ್ ಆಗಿದ್ದಾರೆ ಅಂತ ಹೇಳಿ. ಹೌದು ಸರ್, ಆದ್ರೆ ಜಮಾಬಂದಿ ಕಾರ್ಯಕ್ರಮ ಅವರು ಇಲ್ಲೇ ಇರ್ಬೇಕಲ್ವಾ? ಅವರಿಗೆ ಅವ್ರು ರಿಸೀವ್ ಮಾಡ್ತಿಲ್ಲ. ನೋಟಿಸ್ ಬೋರ್ಡ್ ಇಲ್ಲ, ಯಾವುದೇ ರೀತಿಯಲ್ಲಿ ಇದಿಲ್ಲ. ಅದರಿಂದ ನಮ್ಗೆ ಇದು ಲೀಗಲ್ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಮಟ್ಟಿಗೆ ಅನಿಸ್ತಾ ಇಲ್ಲ.